ಅವರು ದುಡುಕು ಸ್ವಭಾವದಿಂದ ನನ್ನ ಮೇಲೆ ಹಲ್ಲೆಗಳಾಗಿರಬಹುದು ಕೊಲೆ ಪ್ರಯತ್ನಗಳಾಗಿರಬಹುದು ಆದರೆ ನಾನು ಸ್ವಲ್ಪ ಸಂಯಮ ವಹಿಸಿದ್ದಿದ್ರೆ ಇವತ್ತು ಅನಿರುದ್ಧ ನಮ್ಮ ಜೊತೆ ಇರ್ತಾ ಇದ್ರು ಚಾನು ಆಯ್ತಾ ಮುಗಿತಾ ನಿಮ್ಮ ಮಾತು ಡ್ರಾಮಾ ಮಾಡಬೇಡಿ ನೀವು ಡ್ರಾಮಾ ಮಾಡಬೇಡಿ ಗುಂಡ ಬಕ್ಕಿರ್ಬೇಕಾರೆ ನೆಟ್ಟಿಗೆ ಬದುಕಕ್ ಬಿಡ್ಲಿಲ್ಲ ನೀವು ಬೀದಿಗೆ ತಂದ್ಬಿಟ್ರಿ ಯಾವಾಗ ನೋಡಿದ್ರು ಅವ್ರನ್ನ ಜೈಲಿಗೆ ಹಾಕೋದ್ರಲ್ಲೇ ಬಿದ್ದಿದ್ರಿ ಇವಾಗ ಅಪ್ಸೆಟ್ ಆಗ್ಬೇಡ ಬಾ ನಾವು ಮನೆಗೆ ಹೋಗೋಣ ಡ್ರೆಸ್ ತಗೋಣ ಅಂತ ನಾನು ಯಾಕೆ ಮನೆಗೆ ಬರಬೇಕು ನಾನು ಎಲ್ಲಿಗೂ ಬರಲ್ಲ ಏನು ಮೈಗೆಲ್ಲ ಮಾತಾಡ್ತಿದ್ದೀಯ ಅತಿರೇಕಕ್ಕೆ ಹೋಗ್ಬೇಡ ಇದು ಶ್ರದ್ಧಾಂಜಲಿ ಸಭೆ ಸುಮ್ಮನೆ ಇರು ಪ್ಲೀಸ್ ಹೀಗೆಲ್ಲ ಮಾತಾಡ್ತಿದ್ಯಾ ಸಮಾಧಾನ ಮಾಡ್ಕೊ ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ ಪ್ಲೀಸ್ ಮರ್ಯಾದೆ ಹೋಗ್ಲಿ ಯಾರು ಇವ್ರ ಮಾತನ್ನ ನಂಬೋದಕ್ಕೆ ಹೋಗ್ಬೇಡಿ ಬರೀ ಸುಳ್ಳು ಹೇಳ್ತಾ ಇದಾರೆ ಬರೀ ಸುಳ್ಳು ಹೇಳ್ತಾ ಇದಾರೆ ಕಂಪ್ಲೇಂಟ್ ವಾಪಸ್ ತಗೋಬಹುದಾಗಿತ್ತಲ್ವಾ ಇವತ್ತು ಅವ್ಲತ್ ಕೊಟ್ರೆ ಏನ್ ಬಂತು ನನ್ ಗಂಡ ವಾಪಸ್ ಬರ್ತಾರ ನನ್ ಜೀವನ ಸರಿ ಹೋಗುತ್ತಾ ಡ್ರಾಮಾ 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 ಫ್ಯಾಮಿಲಿ ಆರ್ಟಿಫಿಷಿಯಲ್ ಜನವೀಸ್ ಸಮಾಧಾನ ಮಾಡ್ಕೊ ಯಾಕೆ ಯಾಕೆ ನಾನು ಸುಮ್ಮನೆ ಇರಬೇಕು ಯಾಕೆ ಸಮಾಧಾನ ಮಾಡ್ಕೋಬೇಕು ಪುಟ್ಟದ ಹಾಗಲ್ಲಮ್ಮ ನಾನು ಮಾತಾಡಿ ಮಾತಾಡ್ತೀನಿ ನಿಮ್ಮೆಲ್ಲರ ಬಂಡವಾಳ ನಾನು ಹೊರಗೆ ತಂದೆ ತರ್ತೀನಿ ಏನಂಟಿ ಮಗಳಿಗೆ ಸ್ವೀಟ್ಸ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಮಗಳನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ ಒಳ್ಳೇದಾಯ್ತು ಬಿಡಿ ಕಂಗ್ರಾಚ್ ಪ್ರೇಮ್ ಮತ್ತೆ ತಂದೆ ಆಗಿದ್ದಕ್ಕೆ ಥ್ಯಾಂಕ್ ಯು ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗಲ್ಲ ಸ್ವಾತಿ ಸಾಕ್ಷಿ ನಿಮ್ಮನ್ನೆಲ್ಲ ಕೇಳ್ತಾ ಇದ್ರು ಎಲ್ಲರೂ ಒಟ್ಟಿಗೆ ಊರಿಗೆ ಹೋಗೋಣ ಏನಂತೀರ ಆಂಟಿ ಸತ್ಯಕ್ಕೆ ಬೇಡ ಪ್ರೇಮ್ ಯಾಕೆ
ನಮ್ಮ ಡಾಕ್ಟರ್ ಅಮ್ಮನವರು ಗಂಡನ್ನ ಬಿಟ್ಬಿಟ್ಟು ಬರಲ್ಲ ಅಂತಿದ್ದಾರಾ? ಡೋಂಟ್ ವರಿ, ಪ್ರಶಾಂತ್ಗೂ ಇನ್ವಿಟೇಷನ್ ಕೊಡೋಣ, ನೀವಿಬ್ರು ಒಟ್ಟಿಗೆ ಬನ್ನಿ, ನಿಮ್ಮಿಬ್ರಿಗೂ ಒಳ್ಳೆ ಟ್ರಿಪ್ ಆಗತ್ತೆ. ಹಾ, ಆಂಟಿ ಯಾಕೇನಾಯ್ತು? ಏನಾಯ್ತು ಸ್ವಾತಿ? ಪ್ರಶಾಂತ್ ಹುಷಾರಾಗಿದ್ದಾರೆ ತಾನೆ? ಅವನಿಗೇನಾಗಿದೆ ದಾಡಿ? ರಾಸ್ಕಲ್, ಮಾಡೋದೆಲ್ಲ ಮಾಡಿಬಿಟ್ಟು ಆರಾಮಾಗಿದ್ದಾನೆ. ಈಗ ನನ್ನ ಮಗಳಿಗೆ ಬಂದಿರೋದು ಕಷ್ಟ. ಆಂಟಿ ಏನಾಯ್ತು? ಅಲ್ಲ, ನೀವು ಹೀಗೆಲ್ಲ ಮಾತಾಡಿದ್ರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಏನು ಅಂತ ಬಿಡಿಸಿ ಹೇಳಿ. ಓಹ್, ಹಾಳಾದವನು ನ್ಯೂಯಾರ್ಕಲ್ಲಿ ಇದ್ದಾಗಲೇ ಒಂದು ಮದುವೆ ಆಗಿದ್ದಾನಂತೆ. ವಾಟ್? ನಿಜಾನ ಸ್ವಾತಿ? ಇದಕ್ಕಿಂತ ಪ್ರೂಫ್ ಬೇಕಾ ಪ್ರೇಮ್? ನೀವೇ ನೋಡಿ. ಅವ್ರ ಜೊತೆ ಡಿವೋರ್ಸ್ ಆಗಿದೆ. ಇಂಥ ದೊಡ್ಡ ಸಂಗತಿನ ನಮ್ಮಿಂದಾನೇ ಮುಚ್ಚಿಟ್ಟಿದ್ರ ಸ್ಕೌಂಡ್ರಲ್ಸ್. ನಿನಗೆ ಗೊತ್ತಾ ಪ್ರೇಮ್, ಇಷ್ಟು ದಿನಾನು ಈ ಸ್ವಾತಿ ನಮಗೆ ವಿಷಯ ಗೊತ್ತಾಗಬಾರ್ದು ಅಂತ ಸುಮತಿ ಮನೇಲಿದ್ದಾಳೆ. ನಾನು ಎಂಥ ಹುಚ್ಚಿ ನೋಡು, ಮಗಳು ಗಂಡನ ಜೊತೆ ಖುಷಿಯಾಗಿದ್ದಾಳೆ ಅಂತ ಸಂಭ್ರಮ ಪಡ್ತಾ ಇದ್ದೆ. ನಿನಗೆ ನಾವೆಲ್ಲ ಇರಲಿಲ್ವಾ? ಹಾಂ, ನಮ್ಮಿಂದ ವಿಷಯ ಮುಚ್ಚಿಟ್ಬಿಟ್ಟು ನೀನೊಬ್ಳೆ ಸಫರ್ ಮಾಡಬೇಕಾಗಿತ್ತ? ಏನು, ಏನು ದೊಡ್ಡ ತ್ಯಾಗ ಮಾಡಕ್ಕೆ ಹೊರಟಿದ್ಯಾ? ಮೊದಲೇ ಈ ವಿಚಾರ ಹೇಳಿದ್ರೆ ಅವನಿಗೆ ಸರಿಯಾಗಿ ತರಾಟೆ ತಗೋತಾ ಇದ್ದೆ. ಏನು ಪ್ರಯೋಜನ ಪ್ರೇಮ್? ಈ ಸತ್ಯ ಸುಳ್ಳಂತೂ ಆಗಲ್ವಲ್ಲ. ಈ ಸತ್ಯ ಮದುವೆಗಿಂತ ಮುಂಚೆ ತಿಳಿದಿದ್ರೆ ಅದು ಬೇರೆ ವಿಷಯ. ಆದರೆ ಈಗ ತುಂಬ ಲೇಟಾಗಿ ನಮಗೆ ಸತ್ಯ ತಿಳಿತಾ ಇದೆ ಪ್ರೇಮ್. ಸ್ವಾತಿ, ನಿನಗೆ ನೆನಪಿದೆಯಾ ಮದುವೆ ಟೈಮ್ನಲ್ಲಿ ಯಾರೋ ಒಬ್ಬ ಫೋನ್ ಮಾಡಿ ಪ್ರಶಾಂತ್ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದ? ಛೇ, ನಾವಾಗಲೇ ಈ ವಿಚಾರದ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿತ್ತು, ತಪ್ಪು ಮಾಡಿಬಿಟ್ವಿ. ಎಲ್ಲ ಬರೀ ನಾಟಕ ಪ್ರೇಮ್. ಪ್ರಶಾಂತ್ ಮನೆಯವರೇ ಈ ನಾಟಕನೆಲ್ಲ ಮಾಡಿಸಿರೋದು. ನಾಟಕನ ಹೇಗೆ ಹೇಳ್ತೀಯಾ? ಅದೇ ವ್ಯಕ್ತಿ ನನಗೆ ಫೋನ್ ಮಾಡಿದ್ದ ಪ್ರೇಮ್. ಅವನೇ ಹೇಳ್ದ, ಮದುವೆಗೆ ಮುಂಚೆ ನಮ್ಮ ಬಾಬ ಪುರುಷೋತ್ತಮ್ ಅವನ ಕೈನಲ್ಲಿ ನನಗೆ ಫೋನ್ ಮಾಡಿಸಿದ್ರಂತೆ. ಅವರಲ್ಲೇ ಹುಡುಕಿತ್ತಲ್ಲ, ಅದು ಬೇರೆಯವರಿಂದ ನಮ್ಗೆ ಗೊತ್ತಾಗ್ಬಿಟ್ರೆ ಅದಕ್ಕೆ ಬೇಕಂತ ಫೋನ್ ಮಾಡಿಸಿ ನಮಗೆಲ್ಲ ಪ್ರಶಾಂತ್ ಬಗ್ಗೆ ಸಾಫ್ಟ್ ಕಾರ್ನರ್ ಬರೋ ಹಾಗೆ ನಾಟಕ ಆಡಿದ್ದಾರೆ. ಸೊ ದಟ್ ಬೇರೆ ಯಾರು ಹೇಳಿದ್ರು ನಾವು ನಂಬ್ತಿರ್ಲಿಲ್ಲ. ಪಾಪ, ಹೇಗೆ ನಂಬಿಸಿ ಕುತ್ತಿಗೆ ಕುಯ್ದಿದ್ದಾರೆ ನೋಡು. ಆ ಪ್ರಶಾಂತ್ ಮೇಲೆ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತಾನೆ, ಆದರೆ ಮಹಾಮಳ್ಳ. ಮೊದಲ ಒಂದು ಮದುವೆ ಆಗಿ ಡೈವರ್ಸ್ ಬೇರೆ ಮಾಡಿದ್ದಾನೆ. ಅಮ್ಮ, ನಾವು ತುಂಬ ಮೋಸ ಹೋಗಿದ್ದೀವಿ. ಸುಮತಿ ಅಕ್ಕ ಹೇಮಂತ್ ಅವ್ರಿಗೆ ಡೌಟ್ ಬಂದು ಅವ್ರ ಮನೆಗೆ ಹೋಗಿ ಈ ವಿಷಯದ ಬಗ್ಗೆ ಪ್ರಶ್ನಿಸಿದ್ದಾರೆ. ಆದರೆ ಪ್ರಶಾಂತ್ ಅವ್ರ ಮನೆಯವರೆಲ್ಲ ಸೇರಿ ಸುಳ್ಳು ಹೇಳಿ ನಾಟಕ ಆಡಿಸಿದ್ದಾರೆ. ಒಂದೆರಡು ಸಂದರ್ಭ ನನಗೆ ಪ್ರಶಾಂತ್ ಮೇಲೆ ಡೌಟ್ ಬರೋ ಮಾಡಿತ್ತು, ಆದರೆ ನಮ್ಮ ಅತ್ತೆ ಭಾವ ಎಲ್ಲ ಸೇರಿಕೊಂಡು ನನ್ನನ್ನು ಕನ್ವಿನ್ಸ್ ಮಾಡಿಬಿಟ್ರು. ಕನ್ಸಲ್ಲೂ ನಾನು ಆಲೋಚನೆ ಮಾಡಿರಲಿಲ್ಲ ಅಮ್ಮ, ಪ್ರಶಾಂತ್ ನನಗಿಂತ ದ್ರೋಹ ಮಾಡ್ತಾರೆ ಅಂತ. ಎಷ್ಟಿನ ಕಣ್ಣಿಗೆ ಮಣ್ಣೆರ್ಚ್ಕೊಂಡು ತಿರುಗಾಡೋಕ್ಕಾಗತ್ತೆ ಹೇಳು? ಸತ್ಯ ಯಾವತ್ತಿದ್ರೂ ಬಯಲಾಗಲೇಬೇಕು. ಸುಳ್ಳು ಸೆರಗಲ್ಲಿ ಕಟ್ಕೊಂಡು ಕೆಂಡದ ಹಾಗೆ ಹೆಚ್ಚು ಸಮಯ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ನೋಡು, ಪೇಪರ್ ಹೇಗೆ ಸಿಕ್ತು ನಿನಗೆ? ಎಂಥ ಯೋಗ್ಯರು,
ನಾನು ಈಗಲೇ ಪ್ರಶಾಂತಿಗೆ ಫೋನ್ ಮಾಡ್ತೀನಿ ರೀ. ಹಲೋ ಹಲೋ, ನಾನು ಪ್ರೇಮ್ ಮಾತಾಡ್ತಿರೋದು. ಓ ಪ್ರೇಮ್. ಹೌದು ಕಣ, ನಿನ್ನ ವಿಚಾರ ಎಲ್ಲ ಗೊತ್ತಾಗಿದೆ ನಮಗೆ. ಏನು ನಮ್ಮ ಹುಡುಗಿ ಬಿಟ್ಟು ಬಿಟ್ಟಿದ್ದಾಳೆ ಅಂದ್ಕೊಂಡಿದ್ಯಾ? ಆ ಯಾಕೋ ಯಾಕೋ ಮೋಸ ಮಾಡಿದೆ ಅವಳಿಗೆ? ಅವಳಿಗೆ ಮೋಸ ಮಾಡೋಂಥ ಅಧಿಕಾರ ನಿನಗೇನಿದೆ? ಹಲೋ ಹಲೋ, ಹೋಗ್ಲಿ ಬಿಡು ಪ್ರೇಮ್, ಈ ಕೂಗಾಡ ಏನ್ ಪ್ರಯೋಜನ? ಮದ್ವೆಗೆ ಮುಂಚೆ ನಾವು ಯೋಚನೆ ಮಾಡಬೇಕಾಗಿತ್ತು, ಸರಿಯಾಗಿ ವಿಚಾರಿಸಿ ಮದ್ವೆ ಮಾಡಬೇಕಿತ್ತು. ಒಳ್ಳೆ ಜನ ಅಂತ ನಂಬಿ ಮೋಸ ಹೋದ್ವಿ. ಆಂಟಿ, ನನ್ನ ಜಾಗದಲ್ಲಿ ರಘುರಾಮ್ ಅಂಕಲ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು? ಅವ್ರಿಗೆ ಯಾವತ್ತೂ ಈ ಸುಳ್ಳು ಮೋಸ ತಟವಾಟ ಅಂದ್ರೆ ಆಗೋದಿಲ್ಲ. ಹೋಗಿ ಅವನ್ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಚೆನ್ನಾಗಿ ಎರಡು ಬಾರಿಸಿರೋರು. ಮತ್ತೆ ಮತ್ತೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ಈಗಲೂ ನಾನು ಅದೇ ಕೆಲಸ ಮಾಡ್ತೀನಿ. ರಘುರಾಮ್ ಅಂಕಲ್ ಏನ್ ಮಾಡ್ಬೇಕಾಗಿತ್ತೋ ನಾನು ನಿಂತ್ಕೊಂಡು ಮಾಡ್ತೀನಿ. ಅಯ್ಯೋ ಪ್ರೇಮ್ ಪ್ರೇಮ್, ಸುಮ್ಮನೆ ಇರಿ ಪ್ರೇಮ್. ಬೇಡ ಪ್ರೇಮ್, ಹೇಳ್ತೀನಿ ಬಾ ಬಾ. ಎಲ್ಲಿ ಕರ್ಕೊಂಡ್ ಬರ್ತಾ ಇದ್ದೀರಾ? ಎಲ್ಲಿಗೂ ಇಲ್ಲ ಜಾನು, ಮನೆಗೆ, ನಮ್ಮನೆ. ನಡಿ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನಮ್ಮ ಮನೆಗೆ ಬಾ. ಚನ್ವಿ ಚನ್ವಿ, ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಅಹಲ್ಯ ಸ್ವಲ್ಪ ಸುಮ್ಮನೆ ಇರು, ಗಾಬರಿ ಆಗ್ಬೇಡ, ಏನೂ ಆಗಿಲ್ಲ. ಚನ್ವಿ ಮಾತಾಡಮ್ಮ, ಏನಾಯ್ತು ನಿಮಗೆ? ಅತ್ತೆ ಮಾವ ಹೇಳ್ತಿದ್ದಾರಲ್ವಾ, ಏನೂ ಆಗಿಲ್ಲ. ಅವಳಿಗೆ ಸ್ವಲ್ಪ ಸುಸ್ತಾಗಿದೆ, ಅವಳಿಗೆ ರೆಸ್ಟ್ ಬೇಕು, ನೀವು ಸುಮ್ಮನೆ ಇರಿ. ಬಾ. ಯಾಕೆ ಹೀಗಿದ್ದಾಳೆ? ಏನಾದ್ರೂ ಅಪ್ಸೆಟ್ ಆದ್ಲ? ಜಾನು ಬಾಡಿ. ನಾನು ತೇಜಸ್ವಿನಿ. ಜಾಹ್ನವಿ ಇವತ್ ಮತ್ತೆ ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಹಾ ಸರಿ, ಓಕೆ ಡಾಕ್ಟರ್. ಜಾಹ್ನವಿ ಜಾಹ್ನವಿ, ಈಗ ಹೇಗಿದ್ಯ ನೀನು? ಮಾತಾಡ್ಸ್ಬಿಡಿ ನನ್ನ. ಜಾನು, ನಿಂಗೇನ್ ಆಗ್ತಾ ಇದೆ ಅಂತ ಹೇಳಮ್ಮ. ಹುಚ್ಚಿ ಹಿಡಿತಾ ಇದೆ ನನ್ಗೆ, ಮಾತಾಡ್ಸ್ಬಿಡಿ ಅಂದ್ರೆ ಅರ್ಥ ಆಗಲ್ವಾ? ಅಮ್ಮ
ಜಾನು ಒಂದು ಸ್ವಲ್ಪ ಹಾಲು ಕೊಡಿ, ಸಮಾಧಾನ ಆಗುತ್ತೆ. ನನಗೆ ಬೇಡ ಜಾನು, ಹಠ ಮಾಡಬಾರ್ದು. ತಗೋ ಸ್ವಲ್ಪ. ನನಗೆ ಬೇಡ ಅಂತ ಹೇಳ್ದೆ ಅಲ್ವಾ? ಅರ್ಥ ಆಗ್ತಾ ಇಲ್ವಾ ನಿಮಗೆ? ಬೇಡ, ನಾನು ಹೇಳಿದ ಮಾತು ಕೇಳು. ಸ್ವಲ್ಪ ಹಾಲು ಕೊಡಿ, ಇಲ್ಲಾಂದರೆ ಸಂಕಟ ಆಗ್ತಿರತ್ತೆ. ತಗೋ ಸ್ವಲ್ಪ ಕುಡಿ, ಇಲ್ಲಿ ತಗೋ. ಹ್ಞೂ, ಜಾನು ಏನು ಇಲ್ಲ, ಸಾಯಿಸ್ಬೇಕು ಅಂತ ನಿಮ್ ಯೋಚನೆನಾ? ಸುಮ್ಮನೆ ರೇಖ, ನನಗ್ ಗೊತ್ತು ನಿಮ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ. ಕಂಡನಂತ ಸಾಯಿಸ್ಬಿಟ್ರಿ, ಈಗ ನನ್ನನ್ನು ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಜ ಹೇಳಿ, ಇದ್ರಲ್ಲಿ ಏನ್ ಮಿಕ್ಸ್ ಮಾಡಿದ್ದೀರಾ? ಯಾಕೆ ಯಾಕೆ ಇದು ಕಹಿ ಆಗಿದೆ ಹೇಳಿ. ನಾನು ಯಾಕೆ ನಿನ್ನನ್ನು ಸಾಯಿಸೋದಕ್ಕೆ ನೋಡ್ತೀನಿ? ಈ ಬಣ್ಣದ ಮಾತಿಗೆ ಏನು ಕಮ್ಮಿ ಇಲ್ಲ. ಹೋಗ್ರಿ ಆ ಕಡೆ, ಹೋಗ್ರಿ ಆ ಕಡೆ. ಕೈಯಿಂದ ಒಂದು ಹನಿ ನೀರು ಕೂಡ ಕುಡಿಯಲ್ಲ ನಾನು. ಹೋಗಿ ಆ ಕಡೆ, ಹೋಗಿ ಹೋಗಿ. ಜಾನವಿ, ಜಾನವಿ ತೇಜಸ್ವಿನಿ ಯಾಕಮ್ಮ ನಿನ್ನನ್ನು ಕೊಲ್ತಾಳೆ? ಅವಳು ನಿನ್ಗೆ ಒಳ್ಳೇದನ್ನೇ ಮಾಡ್ತಾ ಇದ್ದಾಳೆ. ಪುಟ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹಾಲು ಕುಡಿ. ಹ್ಮ್, ನೀವಂತ ಸುಮ್ಮನೆ ಇದ್ಬಿಡಿ. ನಿಮ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ, ನಿಮ್ ಮೊದಲನೇ ಸೊಸೆ ಕಂಡ್ರೇನೆ ನಿಮ್ಗೆ ತುಂಬಾ ಇಷ್ಟ. ಪಕ್ಷಪಾತ ಮಾಡ್ತೀರಾ ನೀವು? ನನ್ ಸಾಯ್ಬೇಕು ಅನ್ನೋದೇ ನಿಮ್ ಉದ್ದೇಶ? ಮಗು ಮಗು, ಏನಮ್ಮ ಹೀಗೆ ಹೇಳ್ತಿದ್ಯಾ ನೀನು? ನಿನ್ನನ್ನು ಸಾಯಿಸ್ ನಾನು ಯಾವ ನರ್ಕಕ್ಕೆ ಹೋಗ್ಲಿ ಪುಟ್ಟ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಸಾಕು, ನಾಟಕ ಮಾಡಬೇಡಿ. ನಿಮ್ಮ ಉದ್ದೇಶ ಅದೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಗಿದ್ರು ನಾನು ಒಬ್ಬಂಟಿ, ಹಿಂದೆ ಮುಂದೆ ಯಾರೂ ಇಲ್ಲ. ನನ್ನ ಸಾಯಿಸ್ಬೇಕು ಅನ್ನೋದೇ ನಿಮ್ಮ ಪ್ಲಾನ್ ಅಲ್ವಾ? ಜಾನ್ವಿ, ಹಾಗೆಲ್ಲ ಏನೂ ಇಲ್ಲ. ನೋಡು, ನಿನಗೆ ಆಘಾತ ಆಗಿದೆ, ಸಮಾಧಾನ ಮಾಡ್ಕೋ, ರೆಸ್ಟ್ ತಗೋ, ನಡಿ. ಜಾನು, ಇವ್ರುಗಳ ಜೊತೆ ಏನು ಮಾತು ನೋಡು. ನಿನ್ನನ್ನು ಯಾರೂ ಕೊಲ್ಲೋದಕ್ಕೆ ಬರ್ತಾ ಇಲ್ಲ, ಇದೆಲ್ಲ ನಿನ್ನ ಭ್ರಮೆ ಅಷ್ಟೆ. ನನ್ನ ಮಾತು ಕೇಳು, ನಿನ್ನ ರೂಮಿಗೆ ನಡಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಎದ್ದ ಮೇಲೆ ಫ್ರೆಶ್ ಆಗ್ತೀಯಾ. ಎದ್ದೇಳು. ನಾನು ಬರೋದಿಲ್ಲ. ನನ್ನ ಮಾತು ಕೇಳು ಜಾನು, ಬಾ ಎದ್ದೇಳು. ನಾನು ಬರಲ್ಲ ಅಂತ ಹೇಳ್ದೆ ತಾನೇ. ಹಠ ಮಾಡಬಾರ್ದು, ಬಾಯ್ಲಿ. ನಾನು ಬರೋದಿಲ್ಲ, ನೀವು ಬಿಡಿ ನನ್ನ. ಜಾನು, ಜಾನು ನೋಡು, ನೀನು ನನಗೀಗ ಹೊಡೆದಿ ಅಲ್ವಾ, ಸಮಾಧಾನ ಅನ್ನಿಸ್ತಾ ಇದೆಯಾ? ನಿಂಗೆ ಸಮಾಧಾನ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಇನ್ನೊಂದು ಎಷ್ಟು ಹೊಡೆದ್ಬಿಡು. ಹಾಂ, ನನ್ನ ಮಾತು ಕೇಳು, ಒಂದು ಸ್ವಲ್ಪ ರೆಸ್ಟ್ ತಗೋ, ನಡೆ.